ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಸಕಲೇಶಪುರದಲ್ಲಿ ಶಾರ್ಪ್ ಶೂಟರ್ ವೆಂಕಟೇಶ್ ರವರನ್ನ ಬಲಿ ಪಡೆದ ಭೀಮ ಮತ್ತೆ ಗ್ರಾಮದ ರಸ್ತೆಗಳಲ್ಲಿ ಸಂಚರಿಸಲು ಪ್ರಾರಂಭಿಸಿದ್ದಾನೆ. ತಾಲೂಕಿನ ಬೆಳಗೋಡು ಹೋಬಳಿ ಹೊಸಗದ್ದೆ ಗ್ರಾಮಗಳ ಸುತ್ತಮುತ್ತ ಶಾರ್ಪ್ ಶೂಟರ್ ವೆಂಕಟೇಶ್ ರವರನ್ನ ಬಲಿ ತೆಗೆದುಕೊಂಡ ಆಡನೆ ಭೀಮ ಗ್ರಾಮದ ರಸ್ತೆಗಳಲ್ಲಿ ಆ ಹಿಂದಿನಂತೆ ಸಂಚರಿಸಲು ಪ್ರಾರಂಭಿಸಿದವು. ಕಾಡಾನೆಯ ಹಿನ್ನೆಲೆ ಗೊತ್ತಿದ್ದರೂ ಭೀಮನ ಹಿಂದೆ ಹಿಂದೆ ನಡೆದುಕೊಂಡು ಹೋಗಿ ಜನರು ಚಲಾಟ ಆಡುತ್ತಿದ್ದಾರೆ. ಕಾಡಾನೆಯ ಎದುರು ಮಹಿಳೆ ಹೆಣ್ಣು ಮಕ್ಕಳು ಹುಚ್ಚಾಟವಾಡಿದ್ದಾರೆ. ಗ್ರಾಮದಲ್ಲಿರುವ ಮನೆಯ ಮುಂದಿನ ರಸ್ತೆಯಲ್ಲಿ ಭೀಮ ದಾಟಿ ಹೋಗುವ ಸಂದರ್ಭದಲ್ಲಿ ಕಾಡಾನೆ ತೀರಾ ಹತ್ತಿರದಲ್ಲಿದ್ದರೂ ವಿಡಿಯೋ ಮಾಡುತ್ತಾ ನಿಂತ ಅಮ್ಮ ಮಗಳ ವಿಡಿಯೋ ವೈರಲ್ ಆಗಿದೆ. ಅದೇ ಅದರ ಕೈತೈತೆ ತಿನ್ನ ಬಂಗಾರಿ ತಿನ್ನ. ಕಲಬುರಗಿಯ ಯುವ ವಕೀಲ ವೀರಣಗೌಡ ಪಾಟೀಲನ್ನು ದುಷ್ಕರ್ಮಿಗಳು ಹಾಡು ಹಗಲೇ ಹತ್ಯೆಗೆ ಖಂಡನೆ ವ್ಯಕ್ತಪಡಿಸಿದ. ಕೋಟಗೆರೆ ವಕೀಲರು ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ಚಿಕ್ಕಮಗಳೂರು ಯುವ ವಕೀಲನ ಘಟನೆ ಮಾಸುವ ಮುನ್ನವೇ ಮತ್ತೋರ್ವ ಕಲಬುರಗಿ ವಕೀಲನ ಭೀಕರ ಹತ್ಯೆ ನಡೆದಿತು. ಕೋಟಗೆರೆ ವಕೀಲರ ಸಂಘದ ಅಧ್ಯಕ್ಷ ಬಿಎಲ್ ನಾಗರಾಜು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. 7/12/2023 ನಿನ್ನೆ ದಿವಸ ಕಲಬುರಗಿಯಲ್ಲಿ ಒಬ್ಬ ಯುವ ವಕೀಲರು ಈರಣ್ಣ ಅಪರಾಯ್ ಪೊಲೀಸ್ ಪಾಟೀಲ್ ಎಂಬ ವ್ಯಕ್ತಿ ಮೇಲೆ ಏಕಾಏಕಿ ದುಷ್ಕರ್ಮಿಗಳು ಅವರು ನ್ಯಾಯಾಲಯಕ್ಕೆ ಕರ್ತವ್ಯ ನಿರತ ಹೋಗ್ತಾ ಇದ್ದಾಗ ನೇರವಾಗಿ ಅಟ್ಯಾಕ್ ಮಾಡಿ ದೌರ್ಜನ್ಯ ಮಾಡುವ ಮೂಲಕ ಹಲ್ಲೆ ಮಾಡುವ ಮೂಲಕ ಮತ್ತು ಕಲ್ಲಿನಿಂದ ತಲೆಯನ್ನು ಜಜ್ಜಿ ಅವರಿಗೆ ಹಲ್ಲೆ ಮಾಡಿ ಭೀಕರ ಹತ್ಯೆಗೈದು ಅವರನ್ನ ಅವರ ಸಾವಿಗೆ ಕಾರಣರಾಗಿದ್ದಾರೆ. ಈ ರೀತಿ ಘಟನೆಗಳು ರಾಜ್ಯಾದ್ಯಂತ ಪ್ರತಿ ವಾರಕ್ಕೊಮ್ಮೆ ಒಂದೊಂದು ನಡೀತಾ ಇರೋದು ನೋಡಿದರೆ ವಕೀಲರಿಗೆಲ್ಲ ಒಂದು ಕಡೆ ನ್ಯಾಯ ಸಿಗ್ತಾ ಇಲ್ಲ, ಅವರಿಗೆ ರಕ್ಷಣೆ ಸಿಗ್ತಾ ಇಲ್ಲ. ಹಾಗಾಗಿ ನಾವು ರಾಜ್ಯಾದ್ಯಂತ ಈ ಹಿಂದೆ ನಾವು ವಕೀಲರ ರಕ್ಷಣಾ ಕಾಯ್ದೆಗೋಸ್ಕರ ಜಾರಿ ತರಲಿಕ್ಕೋಸ್ಕರ ನಾವು ಸರ್ಕಾರದ ವಿರುದ್ಧ ಸಾಕಷ್ಟು ಹೋರಾಟ ಮಾಡಿದರೂ ಕೂಡ ನಮ್ಮ ರಕ್ಷಣೆ ಕಾಯ್ದೆ ಜಾರಿಗೆ ಬರ್ತಿಲ್ಲ. ಇನ್ನು ಮುಂದೆ ಆದರೂ ನಾವೆಲ್ಲ ವಕೀಲರು ಎಚ್ಚೆತ್ಕೊಂಡು ವಕೀಲರ ಕಾಯ್ದೆ ಜಾರಿಗೆ ಬರುವ ತನಕ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಲೇಬೇಕು ಅಂತ ಹೇಳಿ ಈ ದಿನ ನಾವು ಕೂಡ ಆ ಒಂದು ಹಲ್ಲೆನ ಖಂಡಿಸಿ ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸಿ ಅವರಿಗೆ ಮರಣದಂಡನೆ ವಿಧಿಸುವ ಮೂಲಕ ಅವರಿಗೆ ಸಾವಿಗೀಡಾದಂಥ ವಕೀಲರಿಗೆ ನ್ಯಾಯ ರಕ್ಷಣೆ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಮೂಲಕ ನಾವು ವಕೀಲರ ಸಂಘದ ಎಲ್ಲ ಸದಸ್ಯರು ಆ ಒಂದು ಹಲ್ಲೆಯನ್ನು ಖಂಡಿಸಿ ಈ ದಿನ ನಾವು ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ. ಈಡಾದ ವಕೀಲ ಕುಟುಂಬಕ್ಕೆ ಈ ಮೂಲಕ ನಾನು ಕೇಳ್ಕೊಳೋದು ಏನಂದರೆ ಅವರ ಆತ್ಮಕ್ಕೆ ಮತ್ತು ಅವರ ಕುಟುಂಬಕ್ಕೆ ಅವರ ಸದಸ್ಯರುಗಳಿಗೆ ದೇವರು ಆರೋಗ್ಯ ಆತ್ಮರಕ್ಷಣೆ ಕೊಡಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಂತಾಯಿದ್ದೀನಿ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ವಕೀಲರ ರಕ್ಷಣಾ ಕಾಯ್ದೆ ಜಾರಿಗೆ ತರುವಂತೆ ವಕೀಲರ ಆಗ್ರಹ ಮಾಡಿದರು. ಪ್ರತಿಭಟನೆಯಲ್ಲಿ ವಕೀಲರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಸೇರಿದಂತೆ ಹಿರಿಯ ವಕೀಲರು ಹಾಜರಿದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಕಲಬುರಗಿಯಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವಿನ ಪಾಲಿಟಿಕ್ಸ್ ವಾರ್ ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ. ಅದಕ್ಕೆ ಪೂರಕ ಎಂಬಂತೆ ಇವತ್ತು ಬಿಜೆಪಿ ಮುಖಂಡ ಮಣಿಕಂಠ ರಾಥೋಡ್ ಮೇಲೆ ಕೈ ಕಾರ್ಯಕರ್ತರು ಹಲ್ಲೆಗೆ ಯತ್ನಿಸಿರುವ ಘಟನೆ ನಡೆದಿದೆ. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಾಪಸ್ಸಾಗ್ತಿದ್ದ ವೇಳೆ ಕೈ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಹಲ್ಲೆಗೆ ಯತ್ನಿಸಿದ್ದಾರೆ. ಕೂಡಲೇ ಮಧ್ಯಪ್ರವೇಶ ಮಾಡಿದ ಪೊಲೀಸರು ನಂತರ ಮಣಿಕಂಠಗೆ ಕಾರಲ್ಲಿ ಹೊರಡಲು ಅನುವು ಮಾಡಿಕೊಟ್ಟಿದ್ದರು. ಹೇ
ಹಾಸನ ದಸರಾದಲ್ಲಿ 8 ಸಾರಿ ಅಂಬಾರಿ ಹೊತ್ತಿದ್ದ ಅರ್ಜುನ ಆನೆ ಸಾವಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಮುಖ್ಯ ಕಾರಣವಾಗಿದ್ದು ಕೂಡಲೇ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಎಂದು ಕಾಡಾನೆ ಹಾಗೂ ಸಾಕಾನೆ ಸಂರಕ್ಷಣಾ ಸಂಘದ ಅಧ್ಯಕ್ಷ ಹಾಗೂ ಪರಿಸರವಾದಿ ಹುರುಡಿ ವಿಕ್ರಮ್ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಅರ್ಜುನ ಸಾವನ್ನಪ್ಪಿದ ಘಟನೆ ನಡೆದ ದಿನ ಕಾಡಿನಲ್ಲಿ ಎಷ್ಟು ಕಾಡಾನೆಗಳು ಇವೆ, ಎಷ್ಟು ಮದ ಬಂದಿರುವ ಹಾಗೂ ಹೆಣ್ಣು ಮತ್ತು ಗಂಡಾನೆಗಳ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಹಿತಿ ಕಲೆ ಹಾಕುವಲ್ಲಿ ವಿಫಲರಾಗಿದ್ದಾರೆ. ಕಾಡಾನೆ ಸೆರೆಗೆ ಬಳಸುವ ಮೂರು ಬಗೆಯ ಔಷಧಿಗಳ ಪೈಕಿ ವೈದ್ಯರ ನಿರ್ಲಕ್ಷ್ಯದಿಂದ ಡೌಟ್ ವೇಳೆ ಸೂಕ್ತ ಔಷಧಿ ಬಳಸಿಲ್ಲ. ಅಲ್ಲದೆ ವೈದ್ಯರು ಕೂಡ ಅವಸರದಿಂದ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಈ ಅನಾಹುತ ಸಂಭವಿಸಿದೆ ಎಂದರು. ಗಡಿಬಿಡಿಯಲ್ಲಿ ಕಾಡಾನೆಗೆ ಹಾರಿಸಬೇಕಿದ್ದ ಗುಂಡು ಅರ್ಜುನನ ಬಲಗಾಲಿಗೆ ತಗಲಿದೆ ಎಂದು ಮಾವುತನೆ ಈ ಬಗ್ಗೆ ಹೇಳಿಕೊಂಡಿದ್ದಾರೆ. ಇದಕ್ಕೆಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. 65 ವರ್ಷ ಮೇಲ್ಪಟ್ಟ ಆನೆಗಳನ್ನು ಕಾರ್ಯಾಚರಣೆಗೆ ಬಳಸಬಾರದು ಎಂಬ ನಿಯಮ ಇದೆ. ಆದರೂ ನಿಯಮ ಮೀರಿ ಅರ್ಜುನನ್ನ ಕಾರ್ಯಾಚರಣೆಗೆ ಬಳಸಿದ್ದೇ ತಪ್ಪು. ಈ ಎಲ್ಲ ಕಾರಣಗಳಿಂದಾಗಿ ಅರ್ಜುನ ಸಾವನ್ನಪ್ಪಲು ಕಾರಣ ಎಂದರು. ನಮ್ಮ ಆನೆ ಬೇಕು ಅಂತ ಬೋಳಿ ಮಕ್ಕಳು ಮಾಡಿರೋ ಕೆಲಸ ಅಂತ. ಅದು ಯಾರು? ಇವನ್ ಡಾಕ್ಟ್ರು ಮೊದ್ಲು ಸ್ಟಾಫ್ ಗಳು ಸೇರ್ಕೊಂಡು ಬೋಳಿ ಮಕ್ಕಳು ಅವರೇ ಸೇರ್ಕೊಂಡು ಮಾಡಿದಾರೆ. ಇದು ಅದು ಡಾಕ್ಟ್ ಮಾಡಕ್ ಹೋಗರಲ್ಲ, ಸಡನ್ ಆಗಿ ಆನೆ ಬಂದ್ ಬಿದೈತೆ ಜಗಳಕ್ಕೆ. ನಮ್ಮ ಆನೆ ಅದನ್ನ ಹೊಡೆದು ಓಡಿಸೈತೆ. ಇವರು ಡಾಕ್ಟ್ ಮಾಡಕ್ ಹೋಗ್ಬಿಟ್ಟದೆ ಅರವಳಿಕೆ ಮದ್ದು ಕೊಡ್ತಾರಲ್ಲ, ಅದನ್ನ ಪ್ರಶಾಂತ ಆನೆ ಹೊಡೆದವ್ರೆ. ಯಾರಿಗೆ? ಪ್ರಶಾಂತ್ ಅಂತ ಒಂದು ಆನೆ ಐತೆ, ಅದು ಕೊಡ್ದವ್ರೆ. ಪಾಪ ಅದು ಬಿದ್ದೋಗೈತೆ ಕೆಳಗಡೆಗೆ. ನಮ್ಮ ಆನೆ ಹೊಡೆದು ಓಡಿಸ್ತು, ನಮ್ಮ ಆನೆ ವಾಪಸ್ ತರ್ಬೋದಿತ್ತು. ನಮ್ಮ ಮನೆ ಉಳಿಸ್ಕೊಳ್ಳೋಣ ಅಂದ್ಬಿಟ್ಟು ಅವ್ರು ತರಬೋದಿತ್ತು. ಅವರು ಏನಾಯ್ತು ಪಾಪ, ಇದು ಬೇರೆ ಬಿದ್ದೋಯ್ತಲ್ಲ, ಇನ್ ಹೋಗಂಗಿಲ್ಲ ಅಂದ್ಬಿಟ್ಟು ಅಲ್ಲಿ ನಿಲ್ಸ್ಕೊಂಡವ್ರೆ. ಮತ್ತೆ ಜಗಳಕ್ ಬಂದ್ ಬಿದ್ದಾಗ ಇವ್ರ ಏನ್ ಮಾಡವ್ರೆ, ಕಾಡಾನೆಗೆ ಮಾಮೂಲಿ ಗನ್ ಇದೆ ನೋಡಿ, ಗುಂಡಾಕ್ತ ಹೊಡಿತೀವಲ್ಲ, ಆ ಗನ್ ಅಲ್ಲಿ ಕಾಡಾನೆ ಹೊಡಿಯಕ್ ಹೋಗಿ ನಮ್ಮ ಮನೆ ಕಾಲಿಗೆ ಹೊಡೆದ್ಬಿಟ್ಟವ್ರೆ. ನಮ್ಮ ಮನೆ ಕಾಲ್ ಹೊಡೆದ್ಬಿಟ್ಟು ಪಾಪ ಕುಂಟ್ಕೊಂಡು ಕುಂಟ್ಕೊಂಡು ಜಗಳ ಮಾಡ್ತಿದ್ದೆ. ಅದು ಮಸಿ ಮಸಿ ಕಾಣತ್ತಲ್ಲ, ಅದೇನಂತ ಗೊತ್ತಿಲ್ಲ ನನಗೆ. ಹೊಡೆದಿರದಲ್ಲ ಆನೆನೆ, ಅದು ಬಿದ್ಮೇಲೆ ಹೊಡೆದಿರೋದು. ನಿಂತ್ಕೊಂಡ್ಯಾರಾಗೆ ಕಾಲು ಹೊಡೆದ್ಬಿಟ್ಟು ಕಣ ನಮ್ಮ ಆನೆ ಕಾಲ್ ನಡ್ಕೊಂಡವು ಉಳ್ಕೊಂಡು ಜಗಳ ಮಾಡಕ್ಕಾಗಿಲ್ಲ ಅದ್ರ ಕೈಯಲ್ಲಿ. ಕಳೆದ ತಿಂಗಳಷ್ಟೇ ವೆಂಕಟೇಶ್ ಎಂಬ ಶಾರ್ಪ್ ಶೂಟರ್ ಕೂಡ ಆನೆ ದಾಳಿಗೆ ಬಲಿಯಾಗಿರುವುದು ಎಲ್ಲರಿಗೂ ಗೊತ್ತಿದೆ. ಇದಕ್ಕೂ ಅರಣ್ಯ ಇಲಾಖೆ ನಿರ್ಲಕ್ಷ್ಯವೇ ಕಾರಣ. ಕಾಡಾನೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗುವ ವೈದ್ಯರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ತರಬೇತಿ ಅಗತ್ಯ ಇದೆ. ಕೂಡಲೇ ಅರಣ್ಯ ಇಲಾಖೆ ಈ ಬಗ್ಗೆ ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಇಂದಿನ ಕಾಲದಲ್ಲಿ ಮನುಷ್ಯ ಮನುಷ್ಯನಿಗೆ ರಕ್ತದಾನ ಮಾಡಲು ಹಿಂದೇಟು ಹಾಕ್ತಾನೆ. ಆದರೆ ಹಾವೇರಿಯಲ್ಲಿ ಇಲ್ಲೊಂದು ಶ್ವಾನ ಮತ್ತೊಂದು ಶ್ವಾನಕ್ಕೆ ರಕ್ತದಾನ ಮಾಡಿದ ವಿಶೇಷವಾದ ಘಟನೆ ನಡೆದಿದೆ.
ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿಯಾಲೂರು ಗ್ರಾಮದಲ್ಲಿ ಶ್ವಾನ ಶ್ವಾನಕ್ಕೆ ರಕ್ತದಾನ ಮಾಡಿ ಮಾನವೀಯತೆ ಮರೆದಿದೆ. ಹಾನಗಲ್ ತಾಲೂಕಿನ ಹುಲತ್ತಿ ಗ್ರಾಮದ ನಿವಾಸಿ ನಾಗರಾಜ್ ಗೊಲರ ಎಂಬುವರ ಶ್ವಾನವೊಂದು ಅಕ್ಯೂಟ್ ಲೆಪ್ಟೋಸ್ಪೇರೋಸಿಸ್ ರೋಗದಿಂದ ಬಳಲುತ್ತಿದ್ದವು. ಈ ಶ್ವಾನಕ್ಕೆ ರಕ್ತದಾನ ಮಾಡಿ ಸಿರಿ ಎಂಬ ಸಾಕು ನಾಯಿ ಎಲ್ಲರಿಂದ ಬೇಷ್ ಎನಿಸಿಕೊಂಡಿದೆ. ಬೊಮ್ಮನಹಳ್ಳಿ ಗ್ರಾಮದ ರಂಜಿತ್ ಎಂಬುವರಿಗೆ ಸೇರಿದ ಸಿರಿ ಎಂಬ ಹೆಸರಿನ ಶ್ವಾನ ಅನಾರೋಗ್ಯದಿಂದ ಬಳಲುತ್ತಿದ್ದ ಶ್ವಾನಕ್ಕೆ ರಕ್ತದಾನ ಮಾಡಿದೆ. ಈ ಚಿಕಿತ್ಸೆಗೆ ಅಕ್ಕಿ ಆಲೂರಿನ ಹಿರಿಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಅಮಿತ್ ಪುಟಾಣಿಕರ್ ಮತ್ತು ಪಶುವೈದ್ಯ ಡಾಕ್ಟರ್ ಸಂತೋಷ್ ಮಲಗುಂದ ಮತ್ತು ತಂಡದವರು ಚಿಕಿತ್ಸೆ ಮಾಡಲಾಗಿದೆ. ರಕ್ತದಾನಕ್ಕೆ ಹೆಸರಾಗಿರುವ ಅಕ್ಕಿ ಆಲೂರು ಪಶು ಆಸ್ಪತ್ರೆ ಮತ್ತೊಂದು ವಿಶೇಷ ಮಾನವೀಯತೆ ಕೆಲಸಕ್ಕೆ ಸಾಕ್ಷಿಯಾಗಿದೆ. ಗುಬ್ಬಿ ತಾಲೂಕಿನ ಚೇಳೂರಿನ ಗ್ರಾಮದ ಸಿಆರ್ಟಿ ಸಮುದಾಯ ಭವನದಲ್ಲಿ ಜನಸಂಕಲ್ಪ ವಿಕಸಿತ ಭಾರತ ಯಾತ್ರೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿಯಲ್ಲಿ ಪಡೆದ ಫಲಾನುಭವಿ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖೇಶ್ ಎಂಬುವರು ಮುದ್ರಾ ಯೋಜನೆ ಅಡಿಯಲ್ಲಿ ಬ್ಯಾಂಕಿನಿಂದ 450,000 ರೂಗಳನ್ನು ಪಡೆದುಕೊಂಡಿದ್ದು ಅವರೊಂದಿಗೆ ನೇರವಾಗಿ ಮೋದಿ ಅವರು ಮಾತನಾಡಿದರು. ಈ ಯೋಜನೆಯಿಂದ ನಿಮಗಳಿಗೆ ಯಾವ ರೀತಿಯ ಅನುಕೂಲಗಳು ಆಗಿದೆ ಎಂದು ಮೋದಿ ಅವರು ಕೇಳಿದರು. ಫಲಾನುಭವಿ ಮುಖೇಶ್ ಮಾತನಾಡಿ, ಈ ಯೋಜನೆ ಉತ್ತಮವಾದ ಯೋಜನೆಯಾಗಿದೆ. ಇದರಿಂದ ಸಹಾಯ ಪಡೆದು ನಾವು ಮತ್ತೊಬ್ಬರಿಗೂ ಸಹಾಯ ಮಾಡಲು ಅನುಕೂಲವಾಗುತ್ತದೆ. ಇಂತಹ ಮಹತ್ತರವಾದ ಯೋಜನೆಯಿಂದ ಬಹಳ ಅನುಕೂಲವಾಗಲಿದೆ ಎಂದರು. ಗುಬ್ಬಿ ತಾಲೂಕಿನಲ್ಲಿ ನ್ಯಾಯಾಧೀಶರು, ತಹಶೀಲ್ದಾರ್, ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಸೇರಿದಂತೆ ಬಹುತೇಕ ಅಧಿಕಾರಿಗಳು ಗೊಲ್ಲರಹಟ್ಟಿಯಲ್ಲಿ ಇನ್ನೂ ಮುಂದುವರಿಯುತ್ತಿರುವ ಮೌಢ್ಯಾಚರಣೆ ಬಗ್ಗೆ ಜಾಗೃತಿ ಮೂಡಿಸಲು ಮುಂದಾಗಿದ್ರೂ ಸಹ ಅದನ್ನು ತಡೆಯಲು ಮಾತ್ರ ಇದುವರೆಗೂ ಸಾಧ್ಯವಾಗ್ತಿಲ್ಲ. ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ದಾಖಲೆ ಆಗ್ತಾ ಇವೆ. ತಾಲೂಕು ಪಂಚಾಯತಿ ಒ ಪರಮೇಶ್ ಕುಮಾರ್ ನೇತೃತ್ವದ ತಂಡವು ಖಚಿತ ಮಾಹಿತಿಯನ್ನು ಆಧರಿಸಿ ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಚಿಕ್ಕಕಟ್ಟಿಗೇನಹಳ್ಳಿ ಗ್ರಾಮಕ್ಕೆ ಕಾರ್ಯಾಚರಣೆಯನ್ನು ನಡೆಸಿದಾಗ ಮತ್ತೆ ಗೊಲ್ಲರಹಟ್ಟಿಯ ಮಹಿಳೆಯರು ಊರಿನ ಹೊರಭಾಗದಲ್ಲಿ ಇರುವುದು ಕಂಡುಬಂದಿದೆ. ಮೂವರು ಮಹಿಳೆಯರನ್ನು ಮನೆಯ ಒಳಗಡೆ ಬಿಟ್ಟು ಊರಿನ ಹಿರಿಯರು, ಪೂಜಾರಿಗಳು, ಯಜಮಾನರನ್ನು ಕರೆಸಿ ಚರ್ಚಿಸಿ ಮೌಢ್ಯತೆಯ ಆಚರಣೆ ಕಂಡುಬಂದಲ್ಲಿ ಪ್ರಕರಣವನ್ನು ದಾಖಲಿಸಲಾಗುವುದು ಅಂತ ಹೇಳಿದರು. ಈ ಕಾರ್ಯಾಚರಣೆಯಲ್ಲಿ ಇಒ ಪರಮೇಶ್ ಕುಮಾರ್, ಬಿಸಿಎಂ ಸಹಾಯಕ ನಿರ್ದೇಶಕಿ ಪವಿತ್ರ, ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅದು ಯೋಚಿಸಿ ಚೆನ್ನಾಗಿ ಮಾಡಿದ್ರೆ ಹೋಗ್ಬಿಡ್ತಾ ಅಲ್ಲಿ ಜನಗಳು ಅದು ಏನ್ ತಿಳ್ಕೊಂಡಿದೀರಪ್ಪ, ಅಲ್ಲಿ ಕಳಿಸಲ್ಲ ಅಂತಂದ್ರೆ ಇಲ್ಲೇ ಎಲ್ಲ ಮಾಡ್ಕೊಂಡ್ಬಿಡ್ರಿ, ಎಷ್ಟೇನ ಇದೆ. ಹಿಂಗೆ ಇದ್ರೆ ಮುಂದೋಗಲ್ವ, ಹೋಗ್ಬಿಡಿ ಹೋಗ್ಬಿಡಿ, ಅದೇನಾಗ ನೋಡಮ್ಮ, ಹೋಗ್ಬಿಡ ಫಸ್ಟ್.
ಸ್ನಾನ ಮಾಡ್ಕೊಳ್ಳಿ ಬಿಡಮ್ಮ, ಸ್ನಾನ ಮಾಡ್ಕೊಂಡೆ ಕಳಿಸ್ಕೊಡ್ರಿ. ಹೆಂಗಿರೋದು ಹೇಳ್ರಿ, ಹೆಂಗಿರ್ತಾರೆ ಹೆಣ್ಮಕ್ಳು? ಆದಾಗ ಹೋಗ ಅವರೆಲ್ಲ ನೋಡ್ಕೊಂಡು ಹೋಗ್ತಾರಪ್ಪ, ಒಂಥರ ಅನ್ಸಲ್ವಾ? ನೀವಾದ್ರೂ ಅಷ್ಟೇ, ನಿಮ್ಗೂ ಏನ್ ಮಾಡಂಗಿಲ್ಲ, ಇದ್ದಾರೆ ಅರ್ಥ ಮಾಡ್ಕೋಬೇಕು, ಮನೆಗೆ ಹೆಣ್ಮಕ್ಳಿಗೂ ಅರ್ಥ ಮಾಡ್ಕೋಬೇಕು. ಹೆಂಗೆ ಏನು ಎಂತ ಹೆಚ್ಚು ಕಮ್ಮಿ ಆದ್ರೆ ಮಾಡ್ತೀರಾ? ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ಒಳ ಮೀಸಲಾತಿ ವರದಿಯನ್ನು ಬೆಳಗಾವಿ ಅಧಿವೇಶನದ ಎರಡು ಸದನಗಳಲ್ಲಿ ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ದಾವಣಗೆರೆಯಲ್ಲಿ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಎಚ್ ಮಲ್ಲೇಶ್, ಹಿಂದೆ ಚುನಾವಣೆ ಪ್ರಚಾರದ ವೇಳೆ ಚಿತ್ರದುರ್ಗದಲ್ಲಿ ಪರಿಶಿಷ್ಟರ ಮೀಸಲಾತಿ ಹೆಚ್ಚಳ ಹಾಗೂ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಅಂಗೀಕಾರದ ಬಗ್ಗೆ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದರು. ಅಲ್ಲದೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೊದಲ ಅಧಿವೇಶನದಲ್ಲಿಯೇ ಜಾರಿ ಮಾಡುವ ಭರವಸೆಯನ್ನು ನೀಡಿದರು. ಆದರೆ ಸಿದ್ದರಾಮಯ್ಯ ಈ ರೀತಿ ಮಾಡಿಲ್ಲ. ಈಗ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಜಾರಿ ಮಾಡಿರುವ ಭರವಸೆಯನ್ನು ನೀಡಿದ್ದು ಅದರಂತೆ ಈ ಅಧಿವೇಶನದಲ್ಲಿ ಎರಡು ಸದನಗಳಲ್ಲಿ ಅಂಗೀಕರಿಸಿ ನುಡಿದಂತೆ ನಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ಕೇಂದ್ರ ಸರ್ಕಾರ ಇದ್ರೂ ಕೂಡ ಅದನ್ನ ಈಗ ಇಲ್ಲಿ ಶೆಡ್ಯೂಲ್ 9 ಸೇರಿಸ್ಬೇಕು, ಆ ನಂತರ ಸಂವಿಧಾನ ತಿದ್ದುಪಡಿಗೆ ಅವಕಾಶ ಆಗಿರುತ್ತೆ. ಆ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಇಲ್ಲಿನೂ ಕೂಡ ಮತ್ತೆ ಮೊಸಳೆ ಕಣ್ಣೀರಾಗ್ತಕ್ಕಂಥ ಇವರು ನಮಗೆ ಮಾದಿಗರಿಗೆ ಒಳಮೀಸಲಾತಿ ಮಾಡಿದ್ದಾರೆ, ನಾವು ಸೋತೀವಿ ಅಂತಂದು ಹೇಳಿ ತಮ್ಮ ತಪ್ಪು ಅರಿವಾಗಿರ್ತಕ್ಕಂಥ ಪಕ್ಷ ಬಿಜೆಪಿ ಇವತ್ತು ಸೋತು ಮನೆ ಸೇರಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿಯಾಗಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಚಿತ್ರದುರ್ಗದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಜಿ ಪರಮೇಶ್ವರ್ ಒಳಗೊಂಡಿರುವ ಎಲ್ಲ ಸಮುದಾಯಗಳು, ಎಲ್ಲ ಮುಖಂಡರುಗಳು ಬಹಳ ಸ್ಪಷ್ಟವಾಗಿ ತಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡೋದ್ರ ಮುಖಾಂತರ ನಾವು ಪ್ರಥಮ ಅಧಿವೇಶನ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಪ್ರಥಮ ಅಧಿವೇಶನದಲ್ಲಿ ಇದನ್ನು ನಾವು ಜಾರಿಗೊಳಿಸ್ತೇವೆ ಅನ್ನೋಂಥ ಒಂದು ಆಶ್ವಾಸನೆ ಕೊಡೋದ್ರ ಮುಖಾಂತರ ಇವತ್ತು ಇಡೀ ಸಮುದಾಯದ ಮತವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾತು ತಪ್ಪಿದೆ. ಯಾಕಂದರೆ ಪ್ರಥಮ ಅಧಿವೇಶನದಲ್ಲಿ ಅದನ್ನು ಪ್ರಸ್ತಾಪ ಮಾಡಲಿಲ್ಲ, ಆ ನಂತರ ಮತ್ತೆ ಒತ್ತಾಯ ಮಾಡ್ತಾ ಮಾಡ್ತಾ ಬಂದಾಗ ಎರಡನೇ ಅಧಿವೇಶನ ಇವತ್ತು ಗ್ರಹಣದಲ್ಲಿ ನಡೀತಾ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ಕೆಲವು ಮಂತ್ರಿಗಳು ಈಗ ಮುನಿಯಪ್ಪ ಅಂತಾರೋ ಅಥವಾ ಬೇರೆ ಯಾರು ಜಿ ಪರಮೇಶ್ವರ್ ಅಂತಾರೆ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಉಸಿರು ಬಿಡ್ತಾ ಇದ್ದಾರೆ, ಅವರು ಬಹಿರಂಗವಾಗಿ ಹೇಳ್ತಾ ಇಲ್ಲ, ಅವರು ವಿರೋಧ ಮಾಡ್ತಕ್ಕಂಥವ್ರು ಪ್ರೀತಿ ಮಾಡ್ತಾ ಇದ್ದಾರೆ, ಇವರು ಮರಿಗೆ ನಿಂತರೆ ಮಾತಾಡ್ತಾರೆ ಆಡಳಿತ ಮಾಡುವಂಥ ಪಕ್ಷಗಳು, ಅದನ್ನು ಕೂಡ ವಿರೋಧ ಮಾಡ್ತಕ್ಕಂಥ ಸಹೋದರ ಸಮುದಾಯಗಳು ಬೆಳಗಾವಿ ಅಧಿವೇಶನದಲ್ಲಿ ಮಾಡ್ತಕ್ಕಂಥ ಒಳ ಮೀಸಲಾತಿ ಜಾರಿ ಮಾಡೋದನ್ನು ತಡಿಬೇಕು ಅನ್ನೋಂಥ ಒಂದು ಪ್ರಯತ್ನಗಳನ್ನು ಅವ್ರು ಮಾಡ್ತಾರೆ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.